ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ 1920-21 ಸಂವಿಧಾನದ ಆರ್ಟಿಕಲ್ಸ್ ಆದ ಈ ಶೀರ್ಷಿಕೆಯೊಂದಿಗೆ ಬಂದಿರೋ ಚಿತ್ರ ನಮ್ಮ ಮನ್ಸೋರೆ ನಿರ್ದೇಶನದ ಚಿತ್ರ. ಆದಿವಾಸಿಗಳು ಈ ಭಾಗದಲ್ಲಿ ಅವರು ಶತಮಾನಗಳಿಂದ ಇದ್ದಾರೆ, ಅವರು ಹೊರಗಿಂದ ಬಂದವರಲ್ಲ. ಹಿಂದೆ ನಾವು ರಾಜೇಂದ್ರ ಸಿಂಗ್ ಬಾಬು, ಪುಟ್ಟಣ್ಣ ಕಣಗಾಲ್, ಸಿದ್ಲಿಂಗಯ್ಯ, ಭಾರ್ಗವ ಮತ್ತು ಉಪೇಂದ್ರ ಈ ನಿರ್ದೇಶಕರ ಚಿತ್ರಗಳ ಬಗ್ಗೆ ನಮಗೆ ಒಂದು ಇಂಟ್ರೆಸ್ಟ್ ಇರ್ತಾ ಇತ್ತು, ಒಂದು ನಿರೀಕ್ಷೆ ಇರ್ತಿತ್ತು. ಇತ್ತೀಚೆಗೆ ಪವನ್ ಮತ್ತು ಇದಕ್ಕೆ ಹೊಸದಾಗಿ ಸೇರ್ಪಡೆ ನಮ್ಮ ಮನ್ಸೋರೆ. ಆ್ಯಕ್ಟ್ 1978 ಕೋವಿಡ್ ಪ್ಯಾಂಡಮಿಕ್ ನಂತರ ಬಂದ ಈ ಮೊದಲ ಸಿನಿಮಾ. ಈ ರಿಸ್ಕ್ ತಗೊಂಡು ಮತ್ತು ಚಿತ್ರ ಬಿಡುಗಡೆ ಮಾಡಿದ ನಿರ್ದೇಶಕ ಮತ್ತು ಅದಕ್ಕೆ ನೋಡುಗ ತೋರಿದ ಪ್ರೀತಿ ಎಲ್ಲವೂ ಒಂದು ಬ್ರ್ಯಾಂಡ್ ಮಾಡಿತು ನಮ್ಮ ಮನ್ಸೋರೆಯವ್ರನ್ನ. ನಮ್ಮ ಮನ್ಸೋರೆ ಸಿನಿಮಾ 1920-21 ಬರೋಣ. ಈ ಚಿತ್ರದ ಪ್ರಾರಂಭದಲ್ಲಿ ಸಂಚಾರಿ ವಿಜಯ್, ಪುನೀತ್ ಅವರ ಮೋಷನ್ ಪೋಸ್ಟರ್, ಅಂಬೇಡ್ಕರ್ ಅವರ ಫೋಟೋ, ಮನ್ಸೋರೆ ಅವರ ಡೀಟೇಲ್ನ ಬಗ್ಗೆ ಮನ್ಸೋರೆ ಅವರು ಡೀಟೇಲ್ ಬಗ್ಗೆ ಗಮನ ಕೊಡ್ತಾರೆ ಅನ್ನೋದನ್ನು ಜ್ಞಾಪಿಸ್ತು. ಚಿತ್ರದ ಕತೆ 2005-2012 ಅವಧಿಯಲ್ಲಿ UAPA ಎಂಬ ಆ್ಯಕ್ಟ್ ನಾಡಿ ಬಂಧಿಸಿ ಸುಮಾರು 9 ವರ್ಷಗಳ ಕಾಲ ನಕ್ಸಲ್ ಆರೋಪ ಹೊತ್ತ ಕೂಡುಮಲೆ ಆದಿವಾಸಿ ವಿಠ್ಠಲ್ ಮೇಲುಕುಡಿಯ ಅವರ ಜೀವನ ಆಧಾರಿತ. ಇವರು ಬೇಡಿ ಹಾಕ್ಕೊಂಡು ಪರೀಕ್ಷೆ ಬರೆದಿದ್ದು ಅಂದಿನ ಕಾಲದಲ್ಲಿ ದಿನಪತ್ರಿಕೆಗಳಲ್ಲಿ ಒಂದು ಪ್ರಮುಖ ಸುದ್ದಿಯಾಗಿದ್ದ ನೆನಪಂತೂ ನನಗಂತೂ ಇದೆ. ಅಲ್ಲಿನ ವಿಠ್ಠಲ ಇಲ್ಲಿ ಮಂಜು ಆಗಿದ್ದಾರೆ. ಮಂಜು ಎಂಬ ಯುವಕ ತನ್ನ ಜನಾಂಗಕ್ಕೆ ಎದುರಾಗುವ ಸಮಸ್ಯೆಯನ್ನು ಗಟ್ಟಿಯಾಗಿ ಮಾತನಾಡಲು ಹೋದಾಗ ಅದನ್ನು ಪರಿಣಾಮಕಾರಿಯಾಗಿ ಮೀಡಿಯಾಗಳ ಮೂಲಕ ಹೇಳುವುದಕ್ಕೆ ಹೋದಾಗ ಆತನ ಮೇಲೆ UAPA ಕಾನೂನಿನ ಅಡಿಯಲ್ಲಿ ಆತನನ್ನು ಬಂಧಿಸಿ ನಕ್ಸಲ್ ಆರೋಪಿಯನ್ನಾಗಿ ಮಾಡಿ ಆತನ ತಂದೆ, ತಾಯಿ ಮತ್ತು ಇಡೀ ಸಮುದಾಯಕ್ಕೆ ಸ್ಟೇಟ್ನಿಂದ ಮತ್ತು ಪೊಲೀಸ್ ವ್ಯವಸ್ಥೆಯಿಂದ ಆದ ಅನ್ಯಾಯದ ಕಥೆಯೇ ಈ ನಮ್ಮ ಮನ್ಸೋರೆ ಸಿನಿಮಾದ ಕತೆ. ಕತೆ ಇಷ್ಟೇ ಅಲ್ಲ, ಇಲ್ಲಿ ಒಂದು ಸ್ಟೇಟ್ನ ಕ್ರೌರ್ಯ, ಪೊಲೀಸ್ ಕ್ರೌರ್ಯ, ಮೂಲ ನಿವಾಸಿಗಳ ಬವಣೆ, ಅವರ ಬೇಸಿಕ್ ನೀಡ್ಗಳಾದ ರಸ್ತೆ, ಎಜುಕೇಷನ್ಗಾಗಿ ಅವರು ಪಡುವ ಕಷ್ಟ, ಕನಿಷ್ಠ ಘನತೆಯೂ ಇಲ್ಲದೆ ನಡೆಸಿಕೊಳ್ಳುವ ಈ ಕ್ರೂರ ವ್ಯವಸ್ಥೆ, ಇವೆಲ್ಲವೂ ತುಂಬ ಪರಿಣಾಮಕಾರಿಯಾಗಿ ಸೀರಿಯಸ್ ಆಗಿ ನಿರ್ದೇಶಕ ಮನ್ಸೋರೆ ಹೇಳಿದ್ದಾರೆ ಅಂದರೆ ತಪ್ಪಾಗಲ್ಲ. ಮುಂದುವರೆದು ಒಂದು ಆಹಾರದ ರೇಷನ್ ಮಾಡಿ ಅದಕ್ಕೆ ನಿಬಂಧನೆಗಳನ್ನು ಹೇರಿ ಒಬ್ಬೊಬ್ಬರೇ ಆಗಿ ಕಾಡನ್ನು ಬಿಡಿಸುವುದು ಎಷ್ಟು ಘೋರ, ಇದನ್ನು ಸಹ ನಿರ್ದೇಶಕರು ತುಂಬ ಪರಿಣಾಮಕಾರಿಯಾಗಿ ತೆರೆಯ ಮೇಲೆ ತಂದಿದ್ದಾರೆ. UAPA ಲಾ ಬಗ್ಗೆ ತುಂಬ ಹೋಮ್ವರ್ಕ್ ಮಾಡಿಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಚಿತ್ರದಲ್ಲಿ ಎಲ್ಲ ಪಾತ್ರಧಾರಿಗಳು ಉತ್ತಮವಾಗಿ ನಟಿಸಿದ್ದಾರೆ. ಟು ಮೆನ್ಷನ್, ನಾಯಕ ನಟನಾಗಿ ಶೃಂಗ ಅವರು, ತಂದೆಯಾಗಿ ಹಡಪದ, ಲಾಯರಾಗಿ ಬಾಲೋಜಿ ಮನೋಹರ್, ಇವರೆಲ್ಲರ ಅಭಿನಯ ತುಂಬ ಕಾಲ ಮನಸ್ಸಿನಲ್ಲಿ ಉಳಿತದೆ. ತಾಯಿ ಪಾತ್ರಧಾರಿ MD ಪಲ್ಲವಿ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡಬಹುದು ಆಗಿತ್ತೇನೋ. ಇರಲಿ, ಚಿತ್ರದ ಕೊನೆಯಲ್ಲಿ ಶೇಕಡ 30 ಜನಸಂಖ್ಯೆ ಇರುವ ದಲಿತರು ಮತ್ತು ಅವರ ಹಕ್ಕುಗಳ ಬವಣೆ ಬಗ್ಗೆ ಮತ್ತು ಅಂಬೇಡ್ಕರ್ ಸಂವಿಧಾನ ಕೇವಲ ಲಾಯರ್ ಡಾಕ್ಯುಮೆಂಟ್ರಿ ಅಲ್ಲ ಅನ್ನುವ ಕೊನೆಯ ಒಂದು 7-8 ನಿಮಿಷಗಳ ದೃಶ್ಯ ತುಂಬ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಚಿತ್ರದ ಸಂಗೀತ, ಫೋಟೋಗ್ರಾಫಿ ಚಿತ್ರದ ರಿಚ್ಚೆಸ್ಸನ್ನು ತೋರಿಸಿದೆ. ಯಾವುದೇ ಸ್ಟಾರ್ ಕ್ಯಾಸ್ಟ್ ಸಿನಿಮಾಕ್ಕಿಂತ ಇಲ್ಲಿ ಫೋಟೋಗ್ರಾಫಿಯನ್ನು ಕಡಿಮೆ ಏನಿಲ್ಲ. ಸಂಭಾಷಣೆ ಸಹ ಉತ್ತಮವಾಗಿದೆ. ಉದಾಹರಣೆಗೆ, ಮನುಷ್ಯ ಸುತ್ತಾಡಿ ಬದಲಾಗ್ತಾನೆ, ಮರ ನಿಂತು ಬದಲಾಗ್ತದೆ, ಕಾಡಿನಾಗಿದ್ದು ನಾಡಿನ ಕಾನೂನು ಮರೆತರೆ ಹೆಂಗ, ಹೀಗೆ ಸುಮಾರು ಕಡೆ ಸಂಭಾಷಣೆಗಳು ಉತ್ತಮವಾಗಿ ಮೂಡಿಬಂದಿದೆ. ಚಿತ್ರದ ಒಂದು ಸನ್ನಿವೇಶದಲ್ಲಿ ಪ್ರೆಸ್ ನೋಡಿದ ತಕ್ಷಣ ಪೊಲೀಸರು ಪರಾರಿ ಆಗ್ತಾರೆ ಅಂದರೆ ಪ್ರೆಸ್ನ ಪವರ್ನ ಚಿತ್ರ ನಿರ್ದೇಶಕ ಸೂಕ್ಷ್ಮವಾಗಿ ಇಲ್ಲಿ ಹೇಳಿದ್ದಾರೆ. ಆದರೆ ನಮ್ಮ ಪ್ರೆಸ್
ಹೇಗಿದೆ ಈಗಿನ ಕಾಲಕ್ಕೆ ಅನ್ನೋದನ್ನು ಬಿಟ್ಟಾಕೆ ಆ ವಿಷಯ. ಕೊನೆಯದಾಗಿ, ಸ್ವಲ್ಪ ಅಜಾಗರೂಕತೆ ಆಗಿದ್ದರೂ ಒಂದು ಡಾಕ್ಯುಮೆಂಟ್ರಿ ಆಗಿಬಿಡುವ ಈ ಅಪಾಯ ಇದ್ದ ಈ ಕಥೆಯನ್ನು ನಮ್ಮ ನಿರ್ದೇಶಕ ತುಂಬ ಉತ್ತಮವಾಗಿ, ಎಲ್ಲೂ ಬೋರಾಗದೆ ಅಷ್ಟೇ ಸೀರಿಯಸ್ ಆಗಿ ತಮ್ಮ ರೈಟಿಂಗ್ನ ಮೂಲಕ ಒಂದು ಸಶಕ್ತವಾಗಿ ದೃಶ್ಯ ಮಾಧ್ಯಮಕ್ಕೆ ಈ ಸಿನಿಮಾವನ್ನು ತಂದಿರುವುದು ನಿಜಕ್ಕೂ ಒಂದು ಸಲ್ಯೂಟ್ ಅವರಿಗೆ. ಸ್ವಲ್ಪ ಅವಧಿ ಕಡಿಮೆ ಮಾಡಬಹುದಾಗಿತ್ತೇನೋ ಇರಲಿ, ಆದರೂ ಈ ಸಿನಿಮಾ ಹೇಳಲೇಬೇಕಾದ ವಿಷಯವನ್ನು ಹೇಳಲೇಬೇಕಾದ ಸಮಯದಲ್ಲಿ ಹೇಳಿದ್ದಾರೆ. ಇದಕ್ಕೂ ಸಹ ಒಂದು ಬಿಗ್ ಸಲ್ಯೂಟ್ ನನ್ನ ಕಡೆಯಿಂದ ನಮ್ಮ ಮನ್ಸೋರೆ ಅವರಿಗೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ನಿರ್ಮಾಪಕ ದೇವರಾಜ್ ಅವರಿಗೆ, ಈ ಸಿನಿಮಾಕ್ಕೆ ಅವರು ಕೊಟ್ಟ ಒಂದು ಸಹಕಾರ ನಿಜವಾಗಿಯೂ ಶ್ಲಾಘನೀಯ. ನಿರ್ದೇಶಕ ಅಂಬೇಡ್ಕರ್ ಅವರ ಭಾವಚಿತ್ರದ ಬಳಕೆ, ದೇವನೂರಿನವರ ಒಡಲಾಳ ಪುಸ್ತಕದ ದೃಶ್ಯ, ಇವೆಲ್ಲವೂ ಸ್ವಲ್ಪ ಖುಷಿ ಕೊಟ್ಟಿದ್ದಂತೂ ಮರೆಯೋಕ್ಕಾಗಲ್ಲ. ಪಾಲಾರ್ ಸಿನಿಮಾ ಅಲ್ಲಿನ ಇನ್ನೋಸೆನ್ಸ್ ಮತ್ತು ತೆಲುಗು ಮತ್ತು ಕನ್ನಡ ಮಿಶ್ರಿತ ಆ ಸಿನಿಮಾ, ಮತ್ತು ಇಲ್ಲಿ ಈ ಚಿತ್ರದ ಸೀರಿಯಸ್ನೆಸ್, ಇಲ್ಲಿ ತುಳು ಮತ್ತು ಕನ್ನಡದ ಬಳಕೆ ತುಂಬ ಮೆಚ್ಚತಕ್ಕದ್ದು. ನನಗಂತೂ ತುಂಬ ಖುಷಿ ಕೊಟ್ಟಿದ್ದರಲ್ಲಿ ಕೊಟ್ಟಿದೆ ಅಂದರೆ ತಪ್ಪೇನಿಲ್ಲ. ಫೈನಲಿ ಈ ಚಿತ್ರಕ್ಕೆ ಒಬ್ಬ ಸ್ಟಾರ್ ನಟ ಸಾಥ್ ಕೊಟ್ಟಿದ್ದಾರೆ. ಜೈ ಭೀಮ್ನಲ್ಲಿ ಸೂರ್ಯ ಲಾಯರ್ ಪಾತ್ರ ಮಾಡಿದಂತೆ ಇಲ್ಲಿಯೂ ಸಹ ಬಿಟ್ಟಾಕಿ, ಅಂದರೆ ಈಗ ಮಾಡಿರೋರು ಅತ್ಯುತ್ತಮವಾಗಿ ನಟಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಈ ಚಿತ್ರ ಖಂಡಿತವಾಗಿ ಗೆಲ್ಲಲೇಬೇಕು. ಈ ಚಿತ್ರವನ್ನು ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಲೇಬೇಕು ಅನ್ನುವ ಒಂದು ಹಕ್ಕೊತ್ತಾಯ. ಸಿಗ್ತೀನಿ ಮುಂದಿನ ಸಿನಿಮಾದ ಅನಿಸಿಕೆಯೊಂದಿಗೆ. ಬಾಯ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.